ಬಾಲಕ್ರಿಸ್ತನು ಜನಿಸಿದಾಗ ಮತ್ತಾಯನು ಬರೆದ ಪುಸ್ತಕ 2ನೇ ಅಧ್ಯಾಯ 1 ಮತ್ತು 2ನೇ ವಚನ ಹೀಗೆ ತಿಳಿಸುತ್ತದೆ ಯೂದಾಯದ ಬೆತ್ಲೆಹೇಮಿನಲ್ಲಿ ಯೇಸು ಹುಟ್ಟಿದಾಗ ಇಗೋ ಮೂಡಲದಿಂದ ಜ್ಞಾನಿಗಳು ಯೆರೂಸಲೇಮಿಗೆ ಬಂದು ಯಹೂದ್ಯರ ಅರಸನಾಗಿ ಹುಟ್ಟಿದಾತನು ಎಲ್ಲಿದ್ದಾನೆ ಯಾಕೆಂದರೆ ನಾವು ಮೂಡಲದಲ್ಲಿ ಆತನ ನಕ್ಷತ್ರವನ್ನು ನೋಡಿ ಆತನನ್ನು ಆರಾಧಿಸುವುದಕ್ಕೆ ಬಂದಿದ್ದೇವೆ ಅಂದರು ಪರಲೋಕದ ಮಹಿಮೆಯ ರಾಜನಾದ ಯೇಸು ಕ್ರಿಸ್ತನು ಮಾನವನ ರೂಪ ತಾಳಿ ತನ್ನನ್ನು ತಾನು ತಗ್ಗಿಸಿಕೊಂಡವನಾದನು ಪರಲೋಕದ ಆ ಸ್ಥಾನದಲ್ಲಿ ಮಹಾವೈಭವದೊಂದಿಗೆ ಎಲ್ಲ ಪರಲೋಕದ ಸೈನ್ಯಗಳಿಂದ ಆರಾಧಿಸಲ್ಪಟ್ಟ ದೇವರ ಸೈನ್ಯಗಳ ಅಧಿಪತಿಯಾದ ಕ್ರಿಸ್ತನನ್ನು ದಾಸನ ರೂಪದಲ್ಲಿ ನೋಡಿದ ದೇವದೂತರಿಗೆ ಅದು ತುಂಬಾ ಅವಮಾನಕರವಾದಂತ ನಿರಾಸೆಯಾಗಿತ್ತು ಯೂದರು ತಮ್ಮ ದುಷ್ಟ ಕೃತ್ಯಗಳಿಂದ ದೇವರನ್ನು ಬಿಟ್ಟು ಬಹಳ ದೂರ ಹೋಗಿಬಿಟ್ಟರು ಈ ಕಾರಣದಿಂದ ರಕ್ಷಕನು ಬಾಲಕನಾಗಿ ಈ ಲೋಕದಲ್ಲಿ ಜನಿಸಿ ಬರುವ ಸಂಗತಿಯನ್ನು ದೇವದೂತರು ಅವರಿಗೆ ತಿಳಿಸಲಿಲ್ಲ ಆದರೆ ದೇವರು ತನ್ನ ಚಿತ್ತವನ್ನು ನೆರವೇರಿಸಲು ಮೂಡಲದಿಂದ ಬಂದ ಜ್ಞಾನಿಗಳಾದ ಜೋಯಿಸರನ್ನು ಆಯ್ದುಕೊಂಡರು ಹೀಗೆ ಪರಲೋಕವು ಬೆಳಕಿನಿಂದ ಬೆಳಗುತ್ತಿರುವುದನ್ನು ಈ ಜ್ಞಾನಿಗಳಾದ ಜೋಯಿಸರು ನೋಡಿದರು ಆ ಬೆಳಕಿನಿಂದ ಕ್ರಿಸ್ತನ ಮೊದಲನೇ ಬರುಣದ ಸಂದೇಶವನ್ನು ಪರಲೋಕದ ದೇವದೂತರ ಗುಂಪು ವಿನಮ್ರತೆಯಿಂದ ಇದ್ದ ಕುರುಬರನ್ನು ಆವರಿಸಿಕೊಂಡಿತು ಅದೇ ದೂರದಲ್ಲಿ ಅತಿ ಪ್ರಕಾಶಮಾನವಾಗಿ ಉರಿಯುವ ನಕ್ಷತ್ರಗಳು ಅದು ದೇವದೂತರ ಗುಂಪಾಗಿದ್ದು ಅದು ಹಿಂದೆಂದೂ ಕಂಡಿರದ ಪರಲೋಕದಿಂದ ಬಂದ ಅಸಾಮಾನ್ಯವಾದ ಆ ಬೆಳಕಿನ ಪ್ರಕಾಶದ ಆ ಗುರುತು ಅವರ ಗಮನ ಸೆಳೆಯಿತು ಹೀಗೆ ಆ ನಕ್ಷತ್ರವು ಎಲ್ಲಿಯವರೆಗೆ ಅವರಿಗೆ ಮಾರ್ಗದರ್ಶನ ನೀಡಿತೋ ಅಲ್ಲಿಯವರೆಗೆ ಹೋದರು ಆದರೆ ಯೆರೂಸಲೇಮ್ ಪಟ್ಟಣದ ಸಮೀಪಕ್ಕೆ ಬಂದಾಗ ಆ ನಕ್ಷತ್ರ ಕತ್ತಲೆಯಲ್ಲಿ ಮರೆಯಾಗಿತು ನಂತರ ಅದು ಅವರಿಗೆ ದಾರಿ ತೋರಿಸಲಿಲ್ಲ ಆದರೆ ಮೇಸಿಯನ ಬರುಣದ ಈ ಮಹಾ ಘಟನೆಯ ಬಗ್ಗೆ ಇಸ್ರಾಯೇಲರು ತಿಳಿದುಕೊಂಡಿರಲಿಲ್ಲ ಎಂಬುದಾಗಿಯೂ ಇಲ್ಲ ಈ ಘಟನೆಯ ಬಗ್ಗೆ ಇಸ್ರಾಯೇಲರು ಖಂಡಿತವಾಗಿಯೂ ತಿಳಿದುಕೊಂಡಿರಲೇಬೇಕು ಎನ್ನುವಂತೆ ಅರ್ಥ ಮಾಡಿಕೊಂಡರು ಅದರ ಬಗ್ಗೆ ಯೆರೂಸಲೇಮಿನ ಸುತ್ತಮುತ್ತ ಪ್ರದೇಶಗಳಲ್ಲಿ ವಿಚಾರಿಸಲಾರಂಭಿಸಿದರು ಅಲ್ಲಿಯ ಜನರು ಮೇಸಿಯನ ಬರುಣದ ಬಗ್ಗೆ ಯಾವುದೇ ಆಸಕ್ತಿ ಇಲ್ಲದೇ ಇರುವುದನ್ನು ಕಂಡ ಜ್ಞಾನಿಗಳಾದ ಜೋಯಿಸರು ಆಶ್ಚರ್ಯಪಟ್ಟರು ಯೂದರು ಕ್ರಿಸ್ತನ ಬರುಣದ ಈ ಮಹಾ ಘಟನೆಯ ಬಗ್ಗೆ ನಿರೀಕ್ಷೆ ಆಸಕ್ತಿ ಮತ್ತು ಸಂತೋಷವಿಲ್ಲದೇ ಇರುವುದನ್ನು ನೋಡಿ ಜೋಯಿಸರು ವಿಸ್ಮಯಗೊಂಡರು ಅದೇ ರೀತಿಯಲ್ಲಿ ಈಗಿನ ಕಾಲಘಟ್ಟದಲ್ಲಿರುವ ಸಭೆಗಳು ಲೌಕಿಕವಾದ ವಿಷಯಗಳ ಮೇಲೆ ತಮ್ಮ ಆಸಕ್ತಿಯನ್ನು ತೋರಿಸುವವರಾಗಿದ್ದಾರೆ ಕ್ರಿಸ್ತನ ಮೊದಲನೇ ಬರುಣದ ವಿಷಯದಲ್ಲಿ ಇಸ್ರಾಯೇಲರು ಹೇಗಿದ್ದರೋ ಅದೇ ರೀತಿಯಲ್ಲಿ ಕ್ರಿಸ್ತನ ಎರಡನೇ ಬರುಣವನ್ನು ಎದುರು ನೋಡುವ ಸಭೆಗಳು ಪ್ರವಾದನೆಯ ವಾಕ್ಯಗಳಲ್ಲಿ ನೆರವೇರುತ್ತಿರುವ ಬೆಳಕನ್ನು ಅಂಗೀಕರಿಸಿಕೊಳ್ಳಲು ನಿರಾಸದಾಯಕರಾಗಿದ್ದಾರೆ ಯೂದರು ಯೆರೂಸಲೇಮಿನಲ್ಲಿ ಮೇಸಿಯನ ತಾತ್ಕಾಲಿಕ ಮತ್ತು ಜಯಶಾಲಿಯ ಆಳ್ವಿಕೆಯನ್ನು ಹುಡುಕುವವರಾಗಿದ್ದರು ಅದೇ ರೀತಿಯಾಗಿ ನಮ್ಮ ಕಾಲಘಟ್ಟದಲ್ಲಿ ವೃತ್ತಿಪರ ಕ್ರೈಸ್ತರಾಗಿರುವ ಸಭೆಗಳು ಅದೇ ತಾತ್ಕಾಲಿಕ ಸಮೃದ್ಧಿಯನ್ನು ಮತ್ತು ತಾತ್ಕಾಲಿಕ ಸಹಸ್ರಮಾನದ ಆನಂದವನ್ನು ನಿರೀಕ್ಷಿಸುವವರಾಗಿದ್ದಾರೆ ಆದ್ದರಿಂದ ಈ ಲೋಕದ ತಾತ್ಕಾಲಿಕ ಸಮೃದ್ಧಿ ಆನಂದವನ್ನು ನಿರೀಕ್ಷಿಸದೆ ಪರಲೋಕದ ನಿತ್ಯ ಆನಂದದ ಸಮೃದ್ಧಿಯನ್ನು ನಿರೀಕ್ಷಿಸೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಮಾರನಾಥ ಈ ಸಂದೇಶ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮರೆಯದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ